ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ತಿಮ್ಮರಾಜಿಪುರ ಹಾಗೂ ಸೂರಪುರ ಗ್ರಾಮದ ಬೈಪಾಸ್ ರಸ್ತೆ ಹಾಗೂ ತಡೆಗೋಡೆ ಕುಂತುರು ಮುಳೆ ಗ್ರಾಮದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಸುಮಾರು 7,36,00,000 ವೆಚ್ಚದ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಎನ್ ಮಹೇಶ್ ಗುದ್ದಲಿ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎನ್ ಮಹೇಶ್, ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಮಂಜೂರಾಗಿರುವ ಈ ಕಾಮಗಾರಿ ಇದಾಗಿದ್ದು ಗುಣಮಟ್ಟದಲ್ಲಿ ಮಾಡಬೇಕೆಂದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದರು. ಸುನಿಲ್ ಟಿವಿ 8 ಕನ್ನಡ ಕೊಳ್ಳೇಗಾಲ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕೊಳ್ಳೇಗಾಲ ಭಾಗ ಮತ್ತು ಮದ್ದೂರು ಭಾಗದಲ್ಲಿ 7,36,00,000 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀನಿ. ಮೊದಲನೇದು ಕೊಳ್ಳೇಗಾಲ ಸೂರಪುರ ಗ್ರಾಮದ ಬೈಪಾಸ್ ರಸ್ತೆ 1,50,00,000 ಮತ್ತು ಕೊಳ್ಳೇಗಾಲ ನಗರದಲ್ಲಿ ಮುಡುಗುಂಡದ ಸೇತುವೆ ಹತ್ರ ಮೆಟ್ರಿಕ್ ನಂತರ ಬಾಲಕರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯ 3,26,00,000. ಈಗ ನಾವು ನಿಂತಿರುವಂಥ ಕುಂತೂರು ಮೊಳೆ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಾವು ನಿಂತಿರುವಂಥ ಈ ರಸ್ತೆಗೆ 10,00,000 25 ಮೀಟ್ರ್ ಡ್ರೈನು, 90 ಮೀಟ್ರ್ ರೋಡು, ಇದು 10,00,000. ಮತ್ತೀಗ ಯಳಂದೂರು ತಾಲೂಕು ಮದ್ದೂರು ಗ್ರಾಮದಿಂದ ಮಲ್ಗಳಿ ಗ್ರಾಮದ ರಸ್ತೆ ಅಭಿವೃದ್ಧಿಗೆ 2,50,00,000. ಒಟ್ಟು 7,36,00,000 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀನಿ. ಇದನ್ನು PWDನವರು ಮಾಡ್ತಾ ಇದ್ದಾರೆ ಎರಡು ಕೆಲಸನ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಇದನ್ನು KRIDLನವರು ಮಾಡ್ತಾ ಇದ್ದಾರೆ. ಸೊ ಈ ಕಾಮಗಾರಿಗಳನ್ನು ತುರ್ತಾಗಿ ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ತಾಕೀತು ಮಾಡಿದ್ದೆ.